ರಾಜ್ಯಗಳಲ್ಲಿ ಇಂದು ಶಾಲೆ ರೀಓಪನ್ ಆಗ್ತಾ ಇದೆ, ಮಕ್ಕಳಿಗೆ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಕೋರ್ಲಾಗ್ತಾ ಇದೆ. ಮತ್ತೊಂದು ಕಡೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ, ಶಿಕ್ಷಕರೇ ಇಲ್ಲ ಆದರೂ ಶಾಲೆ ರೀಓಪನ್ ಆಗ್ತಾ ಇದೆ, ವಿದ್ಯಾಭ್ಯಾಸಕ್ಕೆ ಹೊಡೆತ ಕೊಡ್ಲಾಗ್ತಾ ಇದೆ. ರಾಜ್ಯದಲ್ಲಿ 47,000 ಸರ್ಕಾರಿ ಶಾಲೆಗಳಿಗೆ ಎದುರಾಗಿದೆ ಶಿಕ್ಷಕರ ಕೊರತೆ. ಕಳೆದ 3-4 ವರ್ಷಗಳಿಂದಲೂ ಕೂಡ ಶಿಕ್ಷಕರ ಕೊರತೆ ಎದುರಿಸ್ತಾ ಇದೆ ಈ ಶಾಲೆಗಳು. ಆದರೆ ಇನ್ನೂವರೆಗೂ ಕೂಡ ನೇಮಕಾತಿಯನ್ನ ಮಾಡೇ ಇಲ್ಲ, ಕೇವಲ ಭರವಸೆ ನೀಡಿ ಸುಮ್ಮನಾಗ್ತಾ ಇದ್ದಾರಾ ಈಗಿನ ಶಿಕ್ಷಣ ಸಚಿವರು ಕೂಡ. ಇದೀಗ ಬೇಸಿಗೆ ರಜೆ ಮುಗಿಸಿ ಮತ್ತೆ ಶಾಲೆಗಳು ರೀಓಪನ್ ಆಗ್ತಾ ಇದೆ. ಶಿಕ್ಷಕರ ಕೊರತೆಯಿಂದ ಇನ್ನಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಶಿಕ್ಷಣ ಸಚಿವರೇ, ನಿಮ್ಮ ಶಿಕ್ಷಣ ಇಲಾಖೆ ಕಡೆ ಸ್ವಲ್ಪ ಗಮನ ಹರಿಸಿ. ಶಿಕ್ಷಕರೇ ಇಲ್ಲದೆ ಮಕ್ಕಳು ಶಿಕ್ಷಣ ಕಲಿಯೋದಾದರೂ ಹೇಗೆ ಅನ್ನೋ ಪ್ರಶ್ನೆ. ರಾಜ್ಯದಲ್ಲಿ ಇಂದಿನಿಂದ 50 ಲಕ್ಷಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶುರುವಾಗುತ್ತೆ. ಪೂರ್ವ ಪ್ರಾಥಮಿಕ ಹಾಗೂ ಪದವಿ ಪೂರ್ವ ಶಿಕ್ಷಣದವರೆಗೆ ಶಿಕ್ಷಕರ ಕೊರತೆ ಇದೆ. ಶಿಕ್ಷಕರ ಕೊರತೆಯಿಂದ ಅಭಾವ ಎದುರಿಸ್ತಾ ಇವೆ ಶಾಲಾ ಕಾಲೇಜುಗಳು. ಶಾಲಾ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ, ಕಾಲೇಜು ಶಿಕ್ಷಣ ಕ್ಷೇತ್ರಗಳಲ್ಲಿ ಒಟ್ಟು 60,000 ಶಿಕ್ಷಕರ ಕೊರತೆ ಎದುರಾಗಿದೆ. ಕಾಲೇಜು ಉಪನ್ಯಾಸಕರ ಕೊರತೆಯಿಂದಲೂ ಕೂಡ ಕಾಲೇಜು ಶಿಕ್ಷಣಕ್ಕೂ ತೊಂದರೆ ಉಂಟಾಗ್ತಾ ಇದೆ. ಸೊ ಶಿಕ್ಷಕರ ಕೊರತೆಯಿಂದ ಮಕ್ಕಳ ಶಿಕ್ಷಣಕ್ಕೆ ಭಾರೀ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 2,000 ಹೆಚ್ಚು ಶಿಕ್ಷಕರ ನೇಮಕಾತಿ ಮಾಡಲಾಗುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ಶಿಕ್ಷಣ ಸಚಿವರು. ಆದರೆ ಇಲ್ಲಿವರೆಗೂ ಶಿಕ್ಷಕರ ಅಂತಿಮ ನೇಮಕಾತಿ ಮಾಡದೆ ವಿಳಂಬ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಹಾಗೂ ಶಿಕ್ಷಣ ಸಚಿವರ ನಿರ್ಲಕ್ಷ್ಯ ಧೋರಣೆಯಿಂದ ರಾಜ್ಯದ ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಕಂಟಕ ಎದುರಾಗಿದೆ. ಹಾಗಾದರೆ ಯಾವೆಲ್ಲ ತರಗತಿಗಳಿಗೆ ಶಿಕ್ಷಣದ ಕೊರತೆ ಇದೆ ಅನ್ನೋದನ್ನು ನೋಡೋದಾದರೆ, ಪ್ರಾಥಮಿಕ ಶಾಲೆ 46,000, ಪ್ರೌಢಶಾಲೆಗಳಿಗೆ 10,000 ಶಿಕ್ಷಕರು ಬೇಕಾಗಿದ್ದಾರೆ, ಪದವಿ ಪೂರ್ವ ಕಾಲೇಜುಗಳಿಗೆ 3,941 ಉಪನ್ಯಾಸಕರ ಕೊರತೆ ಇದೆ, ಶಾಲಾ ಕಾಲೇಜು ಶಿಕ್ಷಣ ಕ್ಷೇತ್ರಗಳಲ್ಲಿ 60,000 ಶಿಕ್ಷಕರ ಕೊರತೆ ಎದುರಾಗಿದೆ. ಈ ಕೊರತೆಯನ್ನು ನೀಗಿಸೋರು ಯಾರು, ಯಾವಾಗ ಅನ್ನೋ ಪ್ರಶ್ನೆ. ಇಷ್ಟೆಲ್ಲ ಶಿಕ್ಷಕರ ಕೊರತೆ ಇದೆ, ಹಾಗಿದ್ರೂ ಕೂಡ ಕಣ್ಮುಚ್ಚಿಕೊಳ್ತಿದ್ದಾರಾ ಶಿಕ್ಷಣ ಸಚಿವರು? ಏನು ಮಾಡ್ತಾ ಇದ್ದಾರೆ? ಮಕ್ಕಳ ಶೈಕ್ಷಣಿಕ ಪ್ರಗತಿ ಇವರಿಗೆ ಇಷ್ಟನೇ ಇಲ್ಲವ? ಕೇವಲ ಆರೋಪ ಪ್ರತ್ಯಾರೋಪಗಳಲ್ಲೇ ಬ್ಯುಸಿಯಾಗಿದ್ದಾರೆ ಅನ್ನೋದನ್ನಂತೂ ನಾವು ನೋಡ್ತಾ ಇದ್ದೀವಿ ಸದ್ಯಕ್ಕೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಶಾಲೆಗಳು ರೀಓಪನ್ ಆಗ್ತಾ ಇದೆ, ಈಗಲೂ ಶಾಲಾ ಶಿಕ್ಷಕರ ನೇಮಕಾತಿ ಆಗಿಲ್ಲ, ಹೀಗೆ ಆದರೆ ಮಕ್ಕಳ ಕಥೆ ಏನು? ಶಿಕ್ಷಣದ ಒಂದು ಗುಣಮಟ್ಟವನ್ನು ಹೇಗೆ ನಾವು ನಿರೀಕ್ಷೆ ಮಾಡೋದಕ್ಕಾಗುತ್ತೆ ಅಂತ? ಶಿಲ್ಪಾ, ಬೇಸಿಗೆ ರಜೆ ಇವತ್ತಿಗೆ ಅಂತ್ಯ ಆಗಿ, ನಿನ್ನೆಗೆ ಅಂತ್ಯ ಆಗಿರುವಂತದ್ದು, ಇವತ್ತು ಪುನಃ ರಾಜ್ಯಾದ್ಯಂತ ಸರ್ಕಾರಿ ಶಾಲೆ, ಖಾಸಗಿ ಶಾಲೆಗೆ ಎಲ್ಲವೂ ಕೂಡ ಓಪನ್ ಆಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಈಗಾಗಲೇ ಶಾಲೆಗಳಗತ್ತ ಮುಖ ಮಾಡಿರುವಂತ ಕೆಲಸ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಎನ್ನುವಂಥದ್ದು ಯಥೇಚ್ಛವಾಗಿ ಕಾಡ್ತಾ ಇದೆ. ಅದರಲ್ಲೂ ಪ್ರೌಢ ಶಿಕ್ಷಣ ಆಗ್ಬೋದು, ಪ್ರಾಥಮಿಕ ಶಿಕ್ಷಣ ಆಗ್ಬೋದು, ಜೊತೆಗೆ ಡಿಗ್ರಿವರೆಗೂ ಕೂಡ ಏನ್ ಶಿಕ್ಷಕರ ಮತ್ತು ಉಪನ್ಯಾಸಕರ ಏನು ಅಗತ್ಯತೆ ಇದೆಯೋ ಅದು ಅಗತ್ಯತೆ ಟೋಟಲ್ ಆಗಿ ಇಡೀ ರಾಜ್ಯಾದ್ಯಂತ 60,000 ಶಾಲಾ ಶಿಕ್ಷಕರು ಸೇರಿದಂತೆ 2,000 ಹೆಚ್ಚು ಉಪನ್ಯಾಸಕರು ಕೂಡ ಅಗತ್ಯ ಇದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಮನವಿಯನ್ನ ಮಾಡಲಾಗಿತ್ತು. ಜೊತೆಗೆ ಈ ಶಾಲಾ ಶಿಕ್ಷಕರ ಸಂಘಟನೆ ಕಟ್ಕೊಂಡು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಹೋರಾಟವನ್ನ ಮಾಡಿದ್ರು. ಹೋರಾಟವನ್ನ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಕೂಡ ಮನವಿಗೆ ತಕ್ಕನಾದಂತಹ ಭರವಸೆಯನ್ನ ಕೊಟ್ಟು ಭರವಸೆ ಮತ್ತೆ ಹುಸಿ ಮಾಡುವಂತ ಕೆಲಸ ಸದ್ಯ ಈಗಿರುವಂತಹ ಶಿಕ್ಷಣ ಸಚಿವರು ಮಾಡ್ತಿದ್ದಾರೆ ಎನ್ನುವಂತ ಕೂಡ ಆರೋಪ ಇದೆ. ಯಾಕಂತ ಹೇಳಿದ್ರೆ ಸರ್ಕಾರ ಅಧೀನಕ್ಕೆ ಬಂದು 1 ಆಗಿದೆ. 1 ಹಿಂದೆ ಕೆಲವೊಂದು ಕಡೆ ಮಧು ಬಂಗಾರಪ್ಪನವರು ಕೂಡ ಭರವಸೆನ ಕೊಡುವಂತ ಸಂದರ್ಭದಲ್ಲಿ ನಾವು 2-3,000 ಈಗಾಗಲೇ ಉಪನ್ಯಾಸಕರ ಅಂತಿಮ ಪಟ್ಟಿಯನ್ನ ಸಿದ್ಧತೆ ಮಾಡ್ತಿದ್ದೇವೆ. ಜೊತೆಗೆ ದಿನ ಕಳೆದಂತೆ, ಅವರ ತಿಂಗಳುಗಳನ್ನ ಕಳೆದಂತೆ ಅಗತ್ಯ ಇರುವಂತ 60,000 ಉಪನ್ಯಾಸಕರನ್ನ, ಅಂದ್ರೆ ಶಾಲಾ ಶಿಕ್ಷಕರನ್ನ ಸೇರಿದಂತೆ ಉಪನ್ಯಾಸಕರು ಕಾಲೇಜುಗಳಿಗೆ ಏನ್ ಅವಶ್ಯಕತೆ ಇದೆ ಅಷ್ಟು ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳುವಂತ ಕೆಲಸ ಮಾಡ್ತಾರೆ. ಪದೇ ಪದೇ ಮಾತುಗಳನ್ನ ಹೇಳ್ತಾರೆ ಹೊರತು ಅದು ಅಧಿಕೃತವಾಗಿ ಚಾಲನೆ ಕೊಡುವಂತ ಕೆಲಸ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಶಾಲೆಗಳ ಆರಂಭ ಆಗಿದೆ, ಶಾಲೆಗಳ ಆರಂಭ ಆಗಿ ಹೊಸ ಹೊಸ ಒಂದು ಅಡ್ಮಿಷನ್ ಕೂಡ ಆಗುತ್ತೆ, ಕಾಲೇಜುಗಳು ಕೂಡ ಹೊಸ ಹೊಸ ಅಡ್ಮಿಷನ್ ಆಗುವಂತ ಸಂದರ್ಭದಲ್ಲಿ ಆಯಾ ಪಠ್ಯ ಪುಸ್ತಕಗಳಿಗೆ ಅಗತ್ಯ ಇರುವಂತಹ
ಉಪನ್ಯಾಸಕರ ಕೊರತೆ ಇದೆ, ಆಯಾ ಪಠ್ಯ ಪುಸ್ತಕಗಳ ಸಂಬಂಧಪಟ್ಟಾಗೆ ಶಾಲಾ ಶಿಕ್ಷಕರ ಕೊರತೆ ಇದೆ ಎನ್ನುವಂತದನ್ನು ಕೂಡ ಸ್ಪಷ್ಟವಾಗಿ ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಇದೇ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನ ಇನ್ನೊಂದೆರಡು ತಿಂಗಳು ಮೂರು ತಿಂಗಳು ಮುಂದುವರೆದ ಭಾಗವಾಗಿ ಆದ್ರೆ ಕಡಾಖಂಡಿತವಾಗಿ ಹೇಳ್ಬೋದು ಶಿಲ್ಪಾ, ರಾಜ್ಯದಲ್ಲಿರುವಂತಹ ಮಕ್ಕಳಿಗೆ ಶಿಕ್ಷಣ ಒಂದು ವಿಚಾರವಾಗಿ ಏನು ಪೂರೈಕೆ ಮಾಡುವಂತದ್ದು, ಬೋಧನೆ ಮಾಡುವಂತದ್ದು ಏನಾಗುತ್ತೋ ಅದು ಖಂಡಿತವಾಗಿ ಹೇಳ್ಬೋದು ಇಳಿಮುಖ ಆಗತ್ತೆ. ಸರಿಯಾದ ಒಂದು ರೀತಿಯಾದಂತಹ ಬೋಧನೆ ಮಕ್ಕಳಿಗೆ ಸಿಗೋದಿಲ್ಲ. ಇದೇ ಕಾರಣಕ್ಕಾಗಿ ಬರುವಂತಹ ವರ್ಷದಲ್ಲಿ ರಿಸಲ್ಟ್ ಅನೌನ್ಸ್ ಆಗುವಂತಹ ಸಂದರ್ಭದಲ್ಲಿ ಪರ್ಸೆಂಟೇಜ್ ರೂಪದಲ್ಲಿ ನೋಡೋದಾದ್ರೆ ಶಾಲಾ ಶಿಕ್ಷಕರ ಕೊರತೆ ಇದಕ್ಕೆ ಪ್ರಮುಖವಾದಂತಹ ಕಾರಣ ಎನ್ನುವಂತದ್ರಲ್ಲಿ ಕೆಲವು ಶಿಕ್ಷಣ ತಜ್ಞರು ಕೂಡ ಹೇಳ್ತಾ ಇರುವಂತದ್ದು. ಹೀಗಾಗಿ ಅಗತ್ಯ ಇರುವಂತಹ ರಾಜ್ಯಾದ್ಯಂತ ಉಪನ್ಯಾಸಕರು ಆಗ್ಬೋದು, ಶಾಲಾ ಶಿಕ್ಷಕರು ಆಗ್ಬೋದು, ಪ್ರೌಢ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣ ಒಟ್ಟು 60,000 ನೇಮಕಾತಿ ಇದೆಯೋ ಅದು ಕೂಡಲೇ ಮಾಡಿದ್ರೆ ಸೂಕ್ತ ಎನ್ನುವಂತದ್ರಲ್ಲಿ ಸದ್ಯ ಶಾಲಾ ಒಂದು ತಜ್ಞರು ಕೂಡ ಹೇಳ್ತಾ ಇರುವಂತದ್ದು, ಕಾಲೇಜುಗಳ ತಜ್ಞರ ಒಂದು ಸಲಹೆ ಕೂಡ ಆಗಿರುವಂತದ್ದು ಶಿಲ್ಪ. ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.